ಹಾಯ್ ಹೇಳರು ನಮಸ್ಕಾರ ನಾನು ನಿಮ್ಮ ಹೇಮಂತ್ ಬಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೊರೋನಾ ಅಂತಕ್ಕಂಥದ್ದು ಬಂದು ಸಾಕಷ್ಟು ರೀತಿಯಲ್ಲಿ ಹೊಡೆತವನ್ನು ಕೊಡ್ತು ನಮಗೆ ಅದರಲ್ಲಿ ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡ್ರು ತಿನ್ನೋ ಅನ್ನವನ್ನು ಕಳ್ಕೊಂಡ್ರು ಜೊತೆಗೆ ಇಷ್ಟು ಜನ ಮಾತ್ರ ಕೊರೋನಾದಿಂದಾಗಿ ಸಂಕಷ್ಟ ಪಡ್ತಿದ್ರು ಅನ್ನೋದ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳು ಕೂಡ ಕಷ್ಟವನ್ನು ಅನುಭವಿಸಿದ್ವು ಏಕೆಂದರೆ ದಿನನಿತ್ಯ ಶೂಟಿಂಗ್ಗಳು ನಡೀತಾ ಇರೋದು ಸೀರಿಯಲ್ಸ್ಗಳದು ಅಥವಾ ಯಾವುದೋ ಒಂದು ಶೋಗಳದು ಅಂತ ಹೇಳ್ಬೋದಾಗಿತ್ತು ಆದರೆ ಕೊರೋನಾದದ್ದು ಬಂದು ಅವೆಲ್ಲ ನಿಂತೋಯ್ತು ಜೊತೆಗೆ ಚಾನೆಲ್ನ ರನ್ ಮಾಡೋದು ಹೇಗೆ ಅನ್ನೋ ಒಂದು ಚಿಂತೆನೂ ಕೂಡ ಅವರಿಗಿತ್ತು ಆ ಒಂದು ಸಮಯದಲ್ಲಿ ಏನು ಮಾಡಿದರು ಅಂದರೆ ನಮ್ಮ ಎಕ್ಸ್ಪೆಷಲಿ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಕಿರುತೆರೆ ಲೋಕದವರು ಏನು ಮಾಡಿದರು ಅಂದರೆ ಹಿಂದಿ ಸೀರಿಯಲ್ಗಳನ್ನ ಕನ್ನಡಕ್ಕೆ ಡಬ್ ಮಾಡಿ ತಂದು ಹಾಕಿದರು ಅದರಲ್ಲಿ ಮುಖ್ಯವಾಗಿ ಸ್ಟಾರ್ ಸುವರ್ಣದಲ್ಲಿ ಬರುವಂತಹ ಏನು ಮಹಾಭಾರತ ಆಗಿರ್ಬೋದು ಜೊತೆಗೆ ರಾಧಾಕೃಷ್ಣ ಆಗಿರ್ಬೋದು ಜಿ ಕನ್ನಡದಲ್ಲಿ ಬರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಜೊತೆಗೆ ಉದಯದಲ್ಲಿ ಪ್ರಸಾರ ಆಗಿರ್ತಕ್ಕಂಥ ಅಲ್ಲಾವುದ್ದೀನ್ ಇರ್ಬೋದು ಹೀಗೆ ಸಾಕಷ್ಟು ಸೀರಿಯಲ್ಗಳು ಕನ್ನಡಕ್ಕೆ ಡಬ್ ಆದವು ಬರೀ ಸೀರಿಯಲ್ಸ್ಗಳು ಮಾತ್ರ ಅಲ್ಲ ಸಿನಿಮಾಗಳು ಕೂಡ ಕನ್ನಡಕ್ಕೆ ಡಬ್ ಆಗಿ ಈಗ ಕನ್ನಡದವರ ಮೇಲೆ ಕುಳಿತಿದ್ದಾವೆ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ತೆಲುಗು ಅಥವಾ ತಮಿಳು ಚಿತ್ರಗಳು ಕುಳಿತಿದ್ದಾವೆ ಸೊ ಹೀಗೆ ಅಲ್ಲಿನ ಒಂದು ಚಿತ್ರಗಳೆಲ್ಲ ಬಂದು ಕನ್ನಡಕ್ಕೆ ಡಬ್ ಆಗಿ ಇಲ್ಲಿನ ಒಂದು ಚಾನೆಲ್ಸ್ಗಳಲ್ಲೆಲ್ಲ ಪ್ಲೇ ಆಗ್ತಿದೆ ಅದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು ಅಂತ ಹೇಳೋದಾದ್ರೆ ಈ ಸೀರಿಯಲ್ ಅಂತ ಬರೋದಾದರೆ ರಾಧಾಕೃಷ್ಣದಷ್ಟು ಫೇವ್ರೇಟ್ ಆಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಒಂದು ಪಡ್ಡ್ಯ ಹುಡುಗರು ಪಡ್ಡ್ಯ ಹುಡುಗರಿಗಾಗಿರ್ಬೋದು ಅಥವಾ ಎಲ್ಲ ಚಿಕ್ಕ ವಯಸ್ಸಿಂದ ದೊಡ್ಡ ಮಕ್ಕಳವ್ರಿಗೂ ಇಷ್ಟ ಆಗ್ತಕ್ಕಂಥದ್ದು ರಾಧಾಕೃಷ್ಣ ಸೀರಿಯಲ್ ಅಂತಕ್ಕಂಥದ್ದು ಒಂದು ದಿವಸನೂ ಕೂಡ ಮಿಸ್ ಮಾಡದೆ ನೋಡುವಂತಹ ಸೀರಿಯಲ್ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲ್ಲ ಯಾಕೆಂದರೆ ಆ ರಾಧಾಕೃಷ್ಣ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ ಮುದ್ದಾಗಿವೆ ಜೊತೆಗೆ ಈ ಸುಮೇಧ್ ಅನ್ನೋರಿಗೆ ಈ ಕರ್ನಾಟಕದಲ್ಲಿ ಎಷ್ಟು ಜನ ಫ್ಯಾನ್ಸ್ಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಹೇಳಕ್ ಅಸಾಧ್ಯ ಆ ರೀತಿಯಾಗಿ ಇಲ್ಲಿ ಫೇಮನ್ನು ಹೊಂದ್ಬಿಟ್ರು ಆ ಒಂದು ಸೀರಿಯಲ್ನಿಂದ ಕನ್ನಡಕ್ಕೆ ಯಾವಾಗ ಡಬ್ಬಾಗಿ ಬಂತು ಅದರಿಂದ ಸೊ ಈಗ ಸುಮೇದ್ ಅವರ ಲೈಫ್ ಸ್ಟೋರಿಯನ್ನು ಹೇಳೋದಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ ಅದಕ್ಕಿಂತ ಮುಂಚೆ ನೀವೆಲ್ಲ ಮಾಡಬೇಕು ಅಂತ ಹೇಳಿದರೆ ಯಾರ್ಯಾರು ರಾಧಾಕೃಷ್ಣ ಸೀರಿಯಲ್ನ ಇಷ್ಟಪಡ್ತೀರೋ ಜೊತೆಗೆ ಈ ಕೃಷ್ಣನ ಕ್ಯಾರೆಕ್ಟರ್ ಅಂದರೆ ಕೃಷ್ಣನ ಪಾತ್ರಧಾರಿಯಾಗಿರ್ತಕ್ಕಂಥ ಸುಮೇದ್ ಅವರನ್ನ ಇಷ್ಟಪಡ್ತೀರ ಎಲ್ಲರೂ ಕೂಡ ಲೈಕ್ ಮಾಡಿ ಜೊತೆಗೆ ಅವ್ರ ಬಗ್ಗೆ ಏನೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಮೊದಲನೇದಾಗಿ ನಾನು ಹೇಳಿದೆ ನಿಮಗೆ ಕೊರೋನಾ ಅಂತಕ್ಕಂಥದ್ದು ಬಂದು ಎಲ್ಲವೂ ಕೂಡ ನಿಂತು ಹೋದಾಗ ಇಂತಹ ಒಂದು ಸೀರಿಯಲ್ಗಳನ್ನ ಕನ್ನಡಕ್ಕೆ ತಂದು ಕನ್ನಡದಲ್ಲಿ ಇದು ಮಾಡಿದ್ರೆ ಯಾಕೆಂದರೆ ನಾರ್ಮಲ್ ಸೀರಿಯಲ್ಗಳಾಗಿದ್ದಿದ್ರೆ ಸ್ವಲ್ಪ ಓಡೋದು ಕಷ್ಟ ಇರ್ತಿತ್ತು ಸ್ವಲ್ಪ ಓಡೋದು ಕಷ್ಟ ಆಗ್ತಿತ್ತು ಅಂತ ಹೇಳಿದರೆ ಇವೆಲ್ಲ ಐತಿಹಾಸಿಕ ಪೌರಾಣಿಕ ಒಂದು ಧಾರಾವಾಹಿಗಳಾಗಿರೋದ್ರಿಂದ ಕನ್ನಡದಲ್ಲಿ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು ಈಗ ಅವರು ರಾಧಾಕೃಷ್ಣ ಸೀರಿಯಲ್ನೇ ಮುಂಚೆ ಅಂದರೆ ಮೊದಮೊದಾಗ ಮಾಡಿದ್ದೇ ರಾಧಾಕೃಷ್ಣ ಸೀರಿಯಲ್ ಅನ್ನೋದಾದರೆ ತಪ್ಪು ಯಾಕೆಂದರೆ ಅವರಿಗೆ ಈಗ ಕೇವಲ ಇಪ್ಪತ್ನಾಲ್ಕು ವರ್ಷ ಸಾವಿರದ ಒಂಬೈನೂರ ಅರವತ್ತಾರು ಇವರು ವಹಿಸ್ವಿ ಈಗಿನ್ನೂ ಇವರಿಗೆ ಇನ್ನೂ ಇಪ್ಪತ್ನಾಲ್ಕನೇ ವರ್ಷ ಇವರಿಗೆ ಈ ವರ್ಷದಲ್ಲೇ ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾದರೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಯಾಕೆಂದ್ರೆ ರಾಧಾಕೃಷ್ಣ ಸೀರಿಯಲ್ಲೇ ಮೊದಲನೇದಲ್ಲ ಇವ್ರದು ಮೊದಲು ಮರಾಠಿಯಲ್ಲಿ ಮೂರು ಸಿನಿಮಾಗಳನ್ನ ಮಾಡಿದ್ದಾರೆ ಒಂದು ವೆಂಟಿಲೇಟರ್ ಇನ್ನೊಂದು ಮಾಂಝ ಇನ್ನೊಂದು ಬಕೆಟ್ ಲಿಸ್ಟ್ ಈ ಮೂರರಲ್ಲೂ ಕೂಡ ಒಂದು ಒಳ್ಳೆ ರೋಲ್ನ ಪ್ಲೇ ಮಾಡಿದರೆ ಅದರಲ್ಲಿಂತೂ ಮುಖ್ಯವಾಗಿ ಮಾಂಝ ಅನ್ನೋ ಒಂದು ಸಿನಿಮಾದಲ್ಲಿ ಮುಖ್ಯವಾದ ರೋಲ್ ಅಂದ್ರೆ ನಾಯಕನ ರೋಲ್ ಮಾಡಿದ್ದಾರೆ ಸುಮೇಧ ಅಂತಕ್ಕಂಥವ್ರು ಜೊತೆಗೆ ಟೆಲಿವಿಷನ್ಗೆ ಬರ್ತಾರೆ ಟೆಲಿವಿಷನ್ಗೆ ಮೇಲೆ ಯಾವ್ಯಾವದ್ರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಸಿಕಲಿ ಗುಡ್ಡು ಡ್ಯಾನ್ಸರ್ ಇವರು ದೊಡ್ಡ ಟ್ಯಾಲೆಂಟ್ ಇರ್ತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕೆಂದರೆ ಡ್ಯಾನ್ಸ್ ಮಾಡಬೇಕು ಅಂದರೆ ಆ ಥರ ಒಂದು ಟ್ಯಾಲೆಂಟ್ ಇರಬೇಕು ಸೊ ಇವರು ಡ್ಯಾನ್ಸ್ ಮಾಡೋದನ್ನು ಎಲ್ಲೆಲ್ಲಿ ನಾವು ನೋಡಬಹುದು ಅಂದರೆ ಒಂದು ದಿಲ್ ದೋಸ್ತಿ ಡ್ಯಾನ್ಸ್ ಅಂತ ಹೇಳಿ ಒಂದು ಚಾನಲ್ ಟಿ ವಿಯಲ್ಲಿ ಮಾಡಿದರು ದಿಲ್ ದೋಸ್ತಿ ಡ್ಯಾನ್ಸ್ ಅನ್ನೋ ಒಂದು ರಿಯಾಲಿಟಿ ಶೋನಲ್ಲಿ ಸೆಕೆಂಡ್ ಬರೋದಾದರೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಸೀಸನ್ ಫೋರ್ ಇದು ಜಿ ಟಿ ವಿಯಲ್ಲಿ ಪ್ರಸಾರವಾಗ್ತಿತ್ತು ಅಲ್ಲೂ ಕೂಡ ಒಂದು ಒಳ್ಳೆ ನೇಮನ್ನು ಪಡ್ಕೊಂಡ್ರು ಅದಾದ ನಂತರ ಸೀರಿಯಲ್ಗೆ ಎಂಟ್ರಿ ಕೊಡ್ತಾರೆ ಯಾವ ಸೀರಿಯಲ್ಲು ಮೊದಲನೇದು ಅಂತ ಹೇಳಿದರೆ ಚಕ್ರವರ್ತಿ ಅಶೋಕ ಸಾಮ್ರಾಟ್ ಅನ್ನೋ ಸೀರಿಯಲಲ್ಲಿ ಏನು ಸುಶೀಮ್ ಅನ್ನೋ ಒಂದು ಕ್ಯಾರೆಕ್ಟರ್ನಲ್ಲಿ ನೆಗೆಟಿವ್ ರೋಲ್ನ ಪ್ಲೇ ಮಾಡ್ತಾರೆ ಅದಾದ ನಂತರ ಬರ್ತಕ್ಕಂಥದ್ದೇ ರಾಧಾಕೃಷ್ಣ ಈ ರಾಧಾಕೃಷ್ಣ ಬಂದಾಗಲಂತೂ ಅಲ್ಲಿ ಎಷ್ಟು ಫೇವ್ರೇಟ್ ಆಗುತ್ತೋ ಅದನ್ನು ನೋಡಿ ನಮಗೆ ತರಿಸ್ಕೊಂಡು ಇಲ್ಲೂ ಕೂಡ ಕನ್ನಡಕ್ಕೆ ಡಬ್ ಮಾಡಿ ಬಿಟ್ರು ಇದು ರಾಧಾಕೃಷ್ಣ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ರಾಧಾಕೃಷ್ಣ ಅಂತಕ್ಕಂಥದ್ದು ಶುರುವಾಗಿದ್ದಲ್ಲಿ ಹೆಚ್ಚು ಕಡಿಮೆ ಐನೂರಕ್ಕಿಂತ ಹೆಚ್ಚು ಎಪಿಸೋಡ್ಗಳನ್ನು ಇದು ಹೊಂದಿದೆಯಂತೆ ಜೊತೆಗೆ ನಾಚ್ ಬಾಲಿಯೆ ಅನ್ನೋ ಒಂದು ಸೇಮ್ ರಾಧಾಕೃಷ್ಣ ಫೇಮನ್ನೇ ಹೊಂದಕ್ಕಂಥ ಒಂದು ಧಾರಾಬಾಹಿ ಕೂಡ ಸ್ಟಾರ್ ಪ್ಲಸ್ ನಲ್ಲಿ ಬರುತ್ತೆ ಅದು ಸ್ಟಾರ್ ಭಾರತದಲ್ಲಿ ಬಂತು ಇದು ಸ್ಟಾರ್ ಪ್ಲಸ್ ನಲ್ಲಿ ಬಂತು ರಾಧಾಕೃಷ್ಣ ಅಂತಕ್ಕಂಥದ್ದು ಸೊ ಹೀಗೆ ಸಾಕಷ್ಟು ರೀತಿಯಲ್ಲಿ ನೇಮು ಫೇಮ್ಗಳನ್ನ ಮಾಡ್ಕೊಂಡ್ಬಂದಂಥವ್ರು ಸುಮೇದ್ ಅಂತಕ್ಕಂಥವ್ರು ಈಗಲೂ ಕೂಡ ಒಬ್ಬ ಗುಡ್ ಡ್ಯಾನ್ಸರ್ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ಈಗ ಇನ್ನೂ ಕೂಡ ಮುಂದುವರಿತಾನೇ ಇದೆ ರಾಧಾಕೃಷ್ಣ ಅಂತಕ್ಕಂಥ ಒಂದು ಸೀರಿಯಲ್ಲು ಅದಾದ ನಂತರ ನಾನು ಇನ್ನೊಂದು ಹೇಳಲೇಬೇಕಿಲ್ಲಿ ಮುಖ್ಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಒಂದು ಸೀರಿಯಲ್ಲು ಕೂಡ ತುಂಬ ಚೆನ್ನಾಗಿ ಕೊಡ್ತಿದೆ ದೊಡ್ಡ ಯಶಸ್ಸಿನತ್ತ ಮುನ್ನುಗ್ತಿದೆ ಸೊ ಆ ಸೀರಿಯಲ್ಗೂ ಕೂಡ ಒಂದು ಮೆಚ್ಚುಗೆಯನ್ನು ಕೊಡಲೇಬೇಕು ನೀವು ಜೊತೆಗೆ ಸುಮೇಧ್ ಸುಮೇಧ್ ಅವ್ರಿಗೂ ಕೂಡ ಒಂದು ಮೆಚ್ಚುಗೆಯನ್ನು ಕೊಡಿ ಮತ್ತೆ ಇವರ ಲೈಫ್ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ನಿಮ್ಮ ಅನಿಸಿಕೆಗಳು ಇದ್ದೇ ಇರುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ಅವರ ಯಶಸ್ಸು ಮುಂದೆ ದೊಡ್ಡದಾಗಿರಲಿ ಇನ್ನೂ ಎಲ್ಲ ಸೀರಿಯಲ್ಗಳಿಗೂ ಕೂಡ ಇಂತಹ ಒಂದು ಒಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಲಿ ಅಂತ ಹೇಳಿ ಆರೈಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತೀರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಬಿ ಬಾಯ್